ನಮಸ್ಕಾರ, ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ, ಇವತ್ತೊಂದು ದಿವಸ ಒಂದು ಸೀಮೆ ಹೋಲ್ ತೋಟಕ್ಕೆ ಬಂದೆ. ಸೀಮೆ ಹೋಲ್ ತೋಟದಲ್ಲಿ ಯಾವ ಥರ ಮಾಡವ್ರು ಅಂದರೆ ಸ್ನೇಹಿತರೆ, ಸೀಮೆ ಹೋಲ್ ತೋಟನ ನೀವೆಲ್ಲಾರ ಬಂದರೆ ಕಳೆನೇ ನೀವು ಕಂಡಿಡಿಯೋಕ್ಕಾಗಲ್ಲ. ಆ ಥರ ಒಂದು ಸೀಮೆ ಹುಲ್ನ ಬೆಳೆದವ್ರೆ ನೋಡಿ ಇಲ್ಲಿ ತೋಟ, ಆ ಥರ ನೀಟ್ನೆಸ್ ಆಗಿ ಮಾಡಿಕೊಂಡವ್ರೆ. ಯಾವುದೇ ಒಂದು ಕ್ರಿಮಿ ಕೀಟ ಈ ತೋಟದಲ್ಲಿ ಇಲ್ಲ. ಪ್ರತಿಯೊಬ್ಬರು ನೋಡಿ ಬೇರೆ ತೋಟದಲ್ಲಿ ಶೂ ಹಾಕ್ಕೊಂಡೆಲ್ಲ ಕುಯ್ತಾರೆ, ಅಷ್ಟೊಂದು ಗಲೀಜು ಮಾಡ್ಕೊಂಡಿದ್ದಾರೆ ತೋಟನ, ಹುಲ್ಲು ಸರಿಯಾಗಿ ಬರೋಲ್ಲ. ನೋಡಿ ತೋಟದಲ್ಲಿ ಗಲೀಜು ಅನ್ನೋದೇ ಒಂದು ಚೂರಿಲ್ಲ. ನೋಡಿ ನೀವೇನೋ ನೋಡಿ ರೋಡಲ್ಲಿ ಗಿಡಲ್ಲಿ ನಿಂತಿದ್ದಾನೆ ಅನ್ಬೇಕು ನಿಮಗೆ. ನೋಡಿ ನೋಡಿ ಅವರೇನೇ ಬೆಳೆದಿರೋರು, ಆ ಥರ ನೀಟಾಗೆ ಕಳೆ ಇಲ್ದಂಗೆ ಹೊಂಚ್ಕೆ ಒಂದು ಕಡೆಯಿಂದ ತೊಗೊಂಡು ಹೋಗ್ತಾರೆ, ಅವರು ಕುಯ್ಕೊಂಡು ಹೋಗ್ತಾರೆ. ಅವಾಗ ಏನಾಯ್ತು, ಇಮಿಡಿಯೇಟ್ ಹಿಂದ್ಗಡೆನೇ ಅವ್ರು ಸಗಣಿ ಹಾಕೋಬಿಟ್ಟ ದನಿನ ಸಗಣಿನ ನೋಡಿ, ಎಮ್ಮೆ ಸಗಣಿ ಇಲ್ಲೇ ಹಾಕ ದನಿಂದು ಸೀಮೆ ಸಿಂದು ಹಾಕವ್ರು ನೋಡಿ, ಸಗಣಿ ಇಲ್ಲೇ ಹಾಕವ್ರೆ. ಈ ಥರ ಹಾಕ್ಕೊಂಡು ನೀರು ಕಟ್ಕೊಂಡು ನೀಟಾಗಿ ಹೋದರೆ ಅವ್ರು ಹುಲ್ಲು ನೋಡಿ ಯಾವ ಥರ ಬೆಳೆದೈತೆ ಅಂತ ನಿಮಗೆ. ಹೆಚ್ಚು ಕಮ್ಮಿ ಇದು ಒಂದು 15 ಅಡಿ ಹೈಟ್ ಐತೆ ಅಷ್ಟು ಬೆಳೆದವ್ರೆ. ನೀವೆಲ್ಲರೂ ಬೆಳೆದಿದ್ದಾರೆ ಅದೆಲ್ಲ ನಾನು ತೋರಿಸ್ತಾ ಇರೋದು. ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನೀಟಾಗಿ ಮಾಡಿರೋದು, ಶಿಸ್ತಾಗೆ. ಹಾವುಗಳಿರ್ತವೆ, ಸೂ ಹಾಕೊಂಡೆಲ್ಲ ಕುಯ್ತಾರೆ. ಇವ್ರ ಜಮೀನಲ್ಲಿ ನೀವು ಕಳೆ ಅನ್ನೋದೇ ಇಲ್ಲ. ನೀಟಾಗಿ ಶಿಸ್ತಾಗಿ ಕುಯ್ಕೊಂಡೋಗಿ ಬಿಡೋತ್ತಾ ಕುಯ್ಕೊಂಡೋಗಿ ಕಳೆ ಇಲ್ದಂಗೆ ಹಿಂದೆ ಒಪ್ಪ ಮಾಡ್ತಾರೆ. ಅವ್ರು ಏನು ಮಾಡಿದ್ರು ಇದಕ್ಕೋಸ್ಕರ ಅಂತ ಕೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ಅವರೇ, ಈಗ ನೀವು ನೀಟಾಗಿರೋದಕ್ಕೋಸ್ಕರ ಏನು ಮಾಡ್ತೀರಿ ತೋಟದಲ್ಲಿ, ಏನು ಥರ ಕ್ಲೀನ್ ಮಾಡ್ತೀರಿ ಅದು ಸಿ ತಿಳಿಸಿ ನೀವು. ಸರ್ ನೋಡಿ, ನಾವು ಮಂಕ್ರಿ ನೋಡಿ ಇಲ್ಲಿ ಗೊಬ್ಬರ ಹಾಕಿದೀವಲ್ಲ ನೋಡಿ, ಈ ಥರ ಹಾಕೊಂಡು ಲೈನ್ ಪ್ರಕಾರ ಬಂದ್ಬಿಡ್ತೀವಿ ನಾವು. ಒಂದೊಂದೇ ಒಂದೊಂದು ಈ ಗುಳಿಗೆ ಹಾಕ್ತಾ ತಿರುಗಿ ಈ ಗುಳಿಗೆ ಹಾಕೋತೀವಿ. ಹಿಂಗೆ ನಾವು ಯಾವ ಯೂರಿಯಾ ಗಿರಿಯಾ ಏನು ಸೋಕಿಸಲ್ಲ ನಾವು. ನೋಡಿ, ಯೂರಿಯಾನೇ ಹಾಕಲಿಲ್ಲ ಇವ್ರಿಗೆ, ಯಾವುದೇ ರಸಗೊಬ್ಬರ ಹಾಕಲಿಲ್ಲ. ಆರ್ಗಂತಿ ಈ ಥರ ನಾವು ಯಾಕೆ ಅಂದ್ರೆ ನಾವು ಹಾಲು ಕುಡಿತೀವಿ, ಹಂಗಾಗಿ ನಾವು ಯೂರಿಯಾ ಗಿರಿಯಾ ಏನು ಹಾಕೊಳ್ಳಲ್ಲ. ಬಟ್ ಹಾಲು ಅಮೃತ ತರ ಇರ್ತದೆ, ಅದನ್ನಾಕ್ ನಾವು ಕಲುಷಿತ ಮಾಡ್ಕೋಬೇಕು ನಾವು. ಹಂಗಾಗಿ ನಾವು ಗೊಬ್ಬರನೇ ಹಾಕೋಬತ್ತೀವಿ, ಪ್ಲಸ್ ಅಲ್ಲೇ ಆ ಕಡೆನೆ ಗೊಬ್ಬರ ಹಾಕಿದೀವಿ, ಅಲ್ಲೇ ಹಸು ಐತೆ, ಅಲ್ಲೇ ಬೋರು ಐತೆ. ನಾವು ಇದಕ್ಕೋಸ್ಕರನೇ ನಾವು ಕುಡಿಬೇಕಲ್ಲ ಹಾಲು. ಹಂಗಾಗಿ ನಾವು ಏನು ಪಾಯ್ಸನ್ ತರ ಹಾಕಲ್ಲ. ನೋಡಿ, ಗೊಬ್ಬರ ಹಾಕಿದ್ರೆ ಜಾಸ್ತಿ ಕಳೆನೂ ಬರಲ್ಲ, ಯೂರಿಯಾ ಹಾಕ್ದಾಗೆ ನಮಗೆ ಕಳೆ ಜಾಸ್ತಿ ಬರೋದು. ಕೇಳ್ಕೊಳ್ಳಿ, ಹಂಗಾಗಿ ನಾವು ಯೂರಿಯಾ ಶೋಕಿಸೋದೇ ಇಲ್ಲ. ನೋಡಿ, ಆರ್ಗಾನಿಕ್ ಗೊಬ್ಬರ ಬಟ್ ಹುಲ್ಲು ನೋಡಿ ಎಷ್ಟು ಬುದ್ಧ. ನಿಮ್ಮ ಜಮೀನಲ್ಲಿ ಯಾವಾಗಲೂ ಕಳೆನೇ ಬರಲ್ವಾ? ಕಳೆನೇ ಕೀಳಿಲ್ಲ ನಾವು. ಈಗ ಹುಲ್ಲೇ ಯಥೇಚ್ಛವಾಗಿ ಹೈಟಾಗಿ ಬಂದಿರ್ತದಲ್ಲ ಸರ್, ನಾವು ಹಂಗಾಗಿ ನಾವು ಕಳೆ ಹೆಂಗ್ ಬರುತ್ತೆ, ಕಳೆಗೆ ಅವಕಾಶನೇ ಇರಲ್ಲ ಅಲ್ಲಿ. ಹುಲ್ಲೇ ಹೈಟಾಗಿ ಬರುತ್ತೆ, ಅದು ಕಳೆ ಎಲ್ಲ ಸೊತ್ತೋಯ್ತದೆ. ನೀವು ಕೆಳಗಡೆ ಫುಡ್ ಕೊಟ್ರೆ ತಾನೇ ನಿಮ್ ಮೇಲ್ಗಡೆ ಚೆನ್ನಾಗಿ ಬರೋದು. ಫುಡ್ಡೇ ಇಲ್ಲ ಅಂದ್ರೆ ಸುಮ್ಮನೆ ಯೂರಿಯಾ ಯೂರಿಯಾ ಹಾಕೊಂಡು 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 ಹೋಯ್ತಾರೆ, ಕೆಂಚಿಗಿರ್ತದ ಅದು. ಎಲ್ಲಿ ಬರ್ತದ ನಿಮ್ಗೆ ಇದು ಗ್ರೋತ್ ಬರಲ್ಲ ಅದು. ನಾವು ನೋಡಿ ಗೊಬ್ಬರನೇ ನೋಡಿ ಇಲ್ಲಿ ನೋಡಿ, ಹುಲ್ಲು ಗೊಬ್ಬರನೇ, ಪ್ರತಿಯೊಂದಕ್ಕೂ ಆರ್ಗಾನಿಕ್ ಏನೇ ನೋಡಿ. ಗೊಬ್ಬರ ಸುರಿದು ಬಿಡ್ತೀವಿ, ಪ್ಲಸ್ ಇದೇ ಸೊಪ್ಪ ಕುಯ್ಕೊಂಡು ನಾವು ತಿಂತೀವಿ. ಅದು ಹೆಲ್ತ್ಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಯೂರಿಯಾ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ನಾವು ಹೋಗಿ ನೋಡಿ, ಕೀರೆ ಸೊಪ್ಪು ನೋಡಿ ಯಾವ ಥರ ಬೆಳೆದವ್ರು ಅಂತ. ನಾಟಿ ಗೊಬ್ಬರನೇ ಹಾಕಿ, ಕುರಿದ ಮೇಕೆ ಗೊಬ್ಬರ ಹಾಕಿ ಯಾವ ಥರ ಬೆಳೆದವ್ರು ನೋಡಿ. ಮನೆಗೆ ಪ್ರತಿಯೊಬ್ಬರು ಸೊಪ್ಪಿಗೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಗೊಬ್ಬರ ಹಾಕೊಂಡು ಈ ಥರ ತಿಂದರೆ ಹಾಸ್ಪಿಟ್ಲ್ಗೆ ಹೋಗೋದನ್ನ ತಪ್ಪಿಸ್ಕೋಬೇಕಾಯ್ತದೆ. ನೀವು ನೋಡಿ ಸೇರಿಸಿದ್ರೆ ಇಲ್ಲೇ ಇಲ್ಲೇ ಗೊಬ್ಬರ ಐತೆ, ಹಿಂಗೆ ತೆಗ್ದು ತೆಗ್ದು ಇಲ್ಲೇ 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 ಹಾಕ್ಬಿಡ್ತೀವಿ. ನೋಡಿ, ಇಲ್ಲೇ ಹಸು ಗೊಬ್ಬರ ಹಾಕುತ್ತೆ. ನೋಡಿ, ಹಿಂಗೆ ತಿಪ್ಪೆಗೆ ತಾಕ್ತೀವಿ, ತಿಪ್ಪೆಯಿಂದ ಅಲ್ಲಿ ಜಾಗ ಐತ್ಲೆ ಕುಯ್ಕೊಂಡು ಕುಯ್ಕೊಂಡು ನಾವು ಹಂಗಂಗೆ ಮಂಕ್ರಿಲ್ ಮಂಕ್ರಿಲ್ ಹಂಗಂಗೆ ಹಾಕೊಂಡು ಹೊಂಟೈತೀವಿ. ನಾವೇನು ಗೊಬ್ಬರ ಏನು ಯಾವುದೇ ಕಾರಣಕ್ಕೂ ಮಾರ್ಕೊಡಲ್ಲ. ಮಾರ್ಕೊಂಡ್ರೆ ಎಷ್ಟು ಸಿಗುತ್ತೆ, ಅದೇ ಹಾಸ್ಪಿಟ್ಲ್ ಕಟ್ಬೇಕಾಯ್ತದೆ ಗೊಬ್ಬರ ಮಾರ್ಕೊಂಡು. ಅದೇ ಗೊಬ್ಬರ ಹೊಲ್ಕ ಹಾಕಿದ್ರೆ ಅದೇ ಹಾಲು ಕುಡಿತೀವಿ, ಅದೇ ನಮ್ಗೆ ಆರ್ಗಾನಿಕ್ ಆಗಿ ತುಪ್ಪ ಮೊಸರು ಎಲ್ಲ ಕ್ವಾಲಿಟಿ ಇರುತ್ತೆ. ನೀವು ಸುಮ್ಮನೆ ಯೂರಿಯಾ ಹಾಕ್ಬಿಟ್ಟು ಹತ್ತಿದ್ರೆ ತುಪ್ಪದಲ್ಲಿ ಕ್ವಾಲಿಟಿ ಇರಲ್ಲ, ಮೊಸರಲ್ಲಿ ಕ್ವಾಲಿಟಿ ಇರಲ್ಲ, ಮಜ್ಜಿಗೆ ಕುಡಿದ್ರು ಏನು ಇರಲ್ಲ. ಹಾಸ್ಪಿಟ್ಲಿಗೆಲ್ಲ ಕಟ್ಬೇಕಾಯ್ತದೆ. ನೀವು ಆದಷ್ಟು ಗೊಬ್ಬರನ ಹೊಲ್ದೊಳಿಕ್ ಹಾಕ್ಕೊಳ್ಳಿ, ಗೊಬ್ಬರ ಮಾರ್ಕೊಳಕ್ ಹೋಗ್ಬೇಡಿ. ಮಾರ್ಕೊಂಡ್ರೆ ನಿಮಗೆ ದೇಹನ ಮಾರ್ಕೊಂಡಂಗೆ ಆಯ್ತದೆ, ನಾವು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕಟ್ಬೇಕಾಯ್ತದೆ. ಪ್ಲಸ್ ಈ ಥರ ಮಾಡ್ಕೊಳ್ಳಿ ಅಂತ ರೈತರಿಗೆ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅವ್ರು ಏನಪ್ಪ ಹೇಳ್ತಾರೆ ಅಂದರೆ ಸ್ನೇಹಿತರೆ, ಯಾವುದೇ ಒಂದು ಮೇವುಗಳಿಗೆ ಯೂರಿಯಾನ ಬಳಸಬೇಡಿ. ಅದರಿಂದ ಹಾಲು ಶುದ್ಧ ಇರಲ್ತು, ಹಾಲು ನಾವು ಕುಡಿಯೋಂಥ ಹಾಲು ಅದರಲ್ಲಿ ಏನೂ ಅಂಶ ಇರಲ್ತು, ಪೌಷ್ಟಿಕಾಂಶ ಇರಲ್ತು. ಅದರಿಂದ ಪ್ರತಿಯೊಬ್ಬರೂ ಯೂರಿಯಾ ಹಾಕ್ತೇವೆ, ಸೊಪ್ಪನ ಹುಲ್ಲನ್ನ ಗೊಬ್ಬರನೇ ಹಾಕಿ, ಹಸಿನ ಗೊಬ್ಬರನೇ ಹಾಕಿ ಬೆಳ್ಕೊಂಡಿದ್ದೆ ಆದರೆ ನಿಮಗೆ ಹುಲ್ಲು ಚೆನ್ನಾಗಿ ಬರ್ತದೆ, ರಸವಾಗಿರ್ತದೆ, ರಸಬತೆಗೆ ಹಸುಗಳಿಗೂ ಶಕ್ತಿಯಾಗಿರ್ತದೆ, ಹಾಲು ಚೆನ್ನಾಗಿ ಕೊಡ್ತವೆ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಇನ್ನೇನು ಹೇಳ್ತಾರೆ ಅಂದರೆ, ಅವರು ತೋಟಗಳನ್ನ ನೀವು ಕಡ್ಡಿನ ಅಲ್ಲೇ ಕಟ್ ಮಾಡಿ ಬಿಸಾಕ್ಬಿಟ್ಟು ಗಲೀಜು ಮಾಡಿದ್ರೆ ಅಲ್ಲೇ ಸೊತ್ತೆ ಸಬ್ರುಗಳು ಹಾವು ಅಂತೀವಿ ಅವೆಲ್ಲ ಬಂದು ಸೇರ್ಕೋತವೆ. ಅದರಿಂದ ಸೊಪ್ಪು ಹುಲ್ಲುನೇ ಯಾವಾಗ ಬರಲ್ತು. ನೀವೇನಪ್ಪ ಮಾಡಬೇಕಂದ್ರೆ ಅಲ್ಲೇ ಕುಯ್ಕೊಂಡು ತಕ್ಷಣವೇ ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯಿಂದ ಆಚೆ ಎತ್ಕೊಂಡೋಗಿ ಅಲ್ಲಿ ಕಟ್ ಮಾಡಿ ಹೊರಗಡೆ ಹಾಕಬೇಕು. ತೋಟನ ಶಿಸ್ತಾಗಿದ್ದಷ್ಟು ಹುಲ್ಲು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾವ್ರು ಅವರು. ಮತ್ತು ಆರೋಗ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ನಮಗೆ ದನಿನ ಗೊಬ್ಬರನೇ ಹಾಕಬೇಕು ತೋಟಗಳಿಗೆ, ಆವಾಗ ಹುಲ್ಲು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾವ್ರೆ. ಇಷ್ಟು ತಿಳ್ಸ್ಕೊಳಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ ನಾನು.